ನಾನು ಸೌಮ್ಯ ಸತೀಶ್. ತಿಪಟೂರು ಜೆಜೆಎಂ ಕಾಮಗಾರಿಯಿಂದ ವಾಹನ ಸವಾರರಿಗೆ ಕಂಟಕ. ತಿಪಟೂರು ಜೆಜೆಎಂ ಕಾಮಗಾರಿಯಿಂದ ವಾಹನರರು ಜೀವ ಕೈಯಲ್ಲಿ ಹಿಡಿದುಕೊಂಡು ಓಡಿಸುವ ಪರಿಸ್ಥಿತಿ ಬಂದಿದೆ. ತಿಪಟೂರು ಬಹುಕೋಟಿ ವೆಚ್ಚದಲ್ಲಿ ಕೇಂದ್ರ ಸರ್ಕಾರವು ಮನೆ ಮನೆಗೂ ಶುದ್ಧ ಕುಡಿಯುವ ನೀರು ಕಲ್ಪಿಸುವ ಉದ್ದೇಶದಿಂದ ಜಲಜೀವನ್ ಮಿಷನ್ ಯೋಜನೆಯನ್ನು ಕೈಗೆತ್ತಿಕೊಂಡಿದೆ. ಈ ಕಾಮಗಾರಿಯಿಂದ ಇದೀಗ ವಾಹನ ಚಾಲಕರಿಗೆ ಜೀವಕ್ಕೆ ಕುತ್ತು ತರುವಂತಹ ವಾತಾವರಣ ಸೃಷ್ಟಿಯಾಗಿದೆ. ಮಂಡ್ಯ ಹೂವಿನ ಹಡಗಲಿ ರಾಜ್ಯ ಹೆದ್ದಾರಿ SH-47 ರಲ್ಲಿ ಬರುವ ತಾಲೂಕಿನ ಹುಳಿಯಾರು ರಸ್ತೆಯಲ್ಲಿ ಕಾಮಗಾರಿಯು ನಡೆಯುತ್ತಿದೆ. ಜಲಜೀವನ್ ಮಿಷನ್ ಯೋಜನೆ ಅಡಿ ಕುಡಿಯುವ ನೀರಿನ ಪೈಪ್ಲೈನ್ ಅಳವಡಿಕೆ ಕಾಮಗಾರಿಯು ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡಂತೆ ಹಲವಾರು ತಿಂಗಳುಗಳಿಂದ ಕಾಮಗಾರಿಯು ವೈಜ್ಞಾನಿಕತೆ ಇಲ್ಲದೆ ನಡೆಯುತ್ತಿದೆ. ಹುಳಿಯಾರು ರಸ್ತೆಯಲ್ಲಿ ಪ್ರತಿದಿನವೂ ನೂರಾರು ಪೆಟ್ರೋಲ್ ಮತ್ತು ಡೀಸೆಲ್ ಟ್ಯಾಂಕರ್ಗಳು ಚಲಿಸುವುದರ ಜೊತೆಗೆ ಸಾವಿರಾರು ವಾಹನಗಳು ಈ ರಸ್ತೆಯಲ್ಲಿ ಸಂಚರಿಸುತ್ತಿವೆ. ಆದರೆ ಪೈಪ್ಲೈನ್ ಅಳವಡಿಸಲು ಜೆಸಿಬಿ ಹಾಗೂ ಹಿಟಾಚಿ ಯಂತ್ರಗಳ ಸಹಾಯದಿಂದ ತೆಗೆದಿರುವ ಗುಂಡಿಗಳನ್ನು ತಾಲೂಕಿನ ಕೆಲ ಭಾಗಗಳಲ್ಲಿ ತಿಂಗಳುಗಳು ಕಳೆದರೂ ಮುಚ್ಚುವ ಕಾರ್ಯ ಆಗಿಲ್ಲ. ಇನ್ನು ತಾಲೂಕಿನ ಕೆಲ ಭಾಗಗಳಲ್ಲಿ ತೆಗೆದಿರುವ ಗುಂಡಿಗಳನ್ನು ಕಾಟಾಚಾರಕ್ಕೆ ಮುಚ್ಚಲಾಗಿದ್ದು ಕಾಮಗಾರಿ ನಡೆಯುತ್ತಿರುವ ಸ್ಥಳಗಳಲ್ಲಿ ಯಾವುದೇ ರೀತಿಯ ಸುರಕ್ಷತಾ ಸೂಚನಾ ಫಲಕಗಳು ಅಥವಾ ಬ್ಯಾರಿಕೇಟರ್ ವ್ಯವಸ್ಥೆ ಕೂಡ ಮಾಡದೇ ಇರುವ ಕಾರಣ ವಾಹನ ಸವಾರರು ಎಲ್ಲಿ ಯಾವ ಕಾಮಗಾರಿ ನಡೆಯುತ್ತಿದೆಯೋ ಎಂಬ ಸಂಶಯದ ಮೇರೆಗೆ ತಮ್ಮ ಜೀವನವನ್ನು ಕೈಯಲ್ಲಿ ಹಿಡಿದುಕೊಂಡು ವಾಹನ ಚಲಾಯಿಸುವಂತಹ ಪರಿಸ್ಥಿತಿ ತಾಲೂಕಿನಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡುಬರುತ್ತದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಜೆಜೆಎಂ ಕಾಮಗಾರಿಯಿಂದ ಆಗುತ್ತಿರುವ ತೊಂದರೆಯನ್ನು ಕೂಡಲೇ ಬಗೆಹರಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ.